ನಾವು ಕಳೆದ ಎರಡೂವರೆ ವರ್ಷದಲ್ಲಿ ನಮ್ಮ ಪ್ಯಾಂಡಮಿಕ್ ಬಂದಾಗ ಬರೀ ಯಾವುದೋ ಒಂದನ್ನು ನಂಬಿಕೊಂಡು ಅವರಿಗೆ ಕೆಲಸವೂ ಹೋಯಿತು ಸಂಪಾದನೆಯೂ ಇರಲಿಲ್ಲ ತುಂಬ ತಳಮಳ ಆಯಿತು ಆವಾಗೆಲ್ಲ ಹಾಗಾದ್ದರಿಂದ ಪ್ರತಿಯೊಂದು ನಮಗೆ ಬೇಕು ವೃತ್ತಿ ಜೊತೆಗೆ ಏನೇನು ವಿವಿಧ ಕಲೆ ಕಳೆದುಕೊಳ್ಬೇಕು ಅಂತ ಅದ್ರ ಜೊತೆಗೆ ವಿದ್ಯೆಯೂ ಬೇಕು ನಮ್ಮ ಶಂಕರವರು ಅವರು ಕಲಾಶ್ರೀ ಶಂಕರ್ ಅವರು ಅವರು ಆ ವಿದ್ಯಾಭ್ಯಾಸದ ಶುರು ಹಾಗೆ ಆಮೇಲೆ ಅವರು ಸ್ನಾತಕೋತ್ತರ ಪದವಿಯೂ ಮಾಡಿಕೊಂಡ್ರು ಅದ್ರ ಜೊತೆಗೆ ಈ ಸಂಗೀತ ತಗೊಂಡ್ರು ಸರ್ ನಿಮ್ಮ ನಡೆದು ಬಂದ ದಾರಿ ನಮ್ಮ ಇಡೀ ಮಕ್ಕಳಿಗೆ ನಾವು ಏನು ನಾವು ಒಂದು ಸಂದೇಶ ಕೊಡಬೇಕು ಅನ್ನ ದಯವಿಟ್ಟು ತಿಳಿಸಿ ಸರ್ ಖಂಡಿತ ನಾ ಹುಟ್ಟಿದ್ದು ಸಾವಿರದ ಒಂಬೈನೂರ ಐವತ್ತರಲ್ಲಿ ಜೋಗನಲ್ಲಿ ಜೋಗನಲ್ಲಿ ನಮ್ಮ ತಂದೆಯವರು ಕೆ ಇ ಬಿ ಅಂತ ಹೇಳಿದರೆ ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟಲ್ಲಿ ಸೂಪ್ರಡೆಂಟ್ ಆಗಿದ್ದರು ಅದಾದ ಮೇಲೆ ಐವತ್ತೊಂದರಲ್ಲಿ ಬೆಂಗಳೂರಿಗೆ ಬಂದ್ವಿ ಬೆಂಗಳೂರು ಕೃಷ್ಣ ಅವ್ರು ಹೇಳಿರ್ತಾರೆ ಅಂದರೆ ಒಂದೇ ಕಾಂಪೌಂಡಲ್ಲಿ ನಾವು ಬೆಳೆದಿದ್ದು ವಾತಾವರಣ ಹೇಗಿತ್ತು ಅಂತ ಹೇಳಿದ್ರೆ ನಮ್ಮಮ್ಮನ ಜ್ಞಾಪಿಸ್ಕೊಳ್ಳೇಬೇಕು ಶಿ ಅವರು ಏನು ಮಾಡ್ತಾಯಿದ್ರು ಅವ್ರು ಬಂದು ಸೇಲಂ ಕಡೆಯವರು ನಮ್ಮಮ್ಮ ನಮ್ಮ ತಂದೆಯವರು ಮೈಸೂರು ಕಡೆಯವರು ಸೇಲಮಿಂದ ಬಂದು ಅವರು ಬಾರದು ನಮ್ಮ ತಂದೆಯವರಿಗೆ ಒಳ್ಳೆ ಬಾರದು ನಮಗೆ ಅಣ್ಣ ತಮ್ಮಂದ್ರಿಗೆ ನಾವು ಇಬ್ಬರು ಅಣ್ಣಂದ್ರಿದ್ದಾರೆ ತಂಗಿ ಒಬ್ಬಳಿದ್ದಾಳೆ ಎಲ್ರಿಗೂ ತಮಿಳಿನ ಭಾಷೆಯನ್ನು ಕಲಿಸೋದ್ರು ಜೊತೆಗೆ ನಮ್ಮ ಸ್ಕೂಲಲ್ಲಿ ಕನ್ನಡನೇ ಇತ್ತು ಆ್ಯಂಡ್ ಬಹಳ ಒಳ್ಳೆ ಹಾಡುಗಾರ್ತಿ ಹಾಕಿದ್ರು ಅದು ಆಮೇಲೆ ವೀಣಾ ವಾದನ ಇತ್ತು ನಮ್ಮ ಅಣ್ಣಂದರಿಗೆಲ್ಲ ವೀಣಾ ಕ್ಲಾಸಸ್ ಕಲ್ ಕಳಿಸೋರು ನಮಗೆ ಸಂಗೀತ ಓಕಲಲ್ಲಿ ಟ್ರೈನಿಂಗ್ ಕೊಡಿಸೋದ್ರು ಆಮೇಲೆ ನಿಮಗೆ ಗೊತ್ತಿರಬಹುದು ಮನೆ ಹತ್ರನೇ ಮಲ್ಲೇಶ್ವರಂ ಸಂಗೀತ ಸಭಾ ರಾಮ ರಾಮ ಮಂದಿರದಲ್ಲಿ ನಡೆಯೋದು ಎಲ್ಲ ದಿಗ್ಗಜರು ಸುಬ್ಬಲಕ್ಷ್ಮಿಯಿಂದ ಹಿಡಿದು ಅರಿಯಕುಡಿ ಕುಡಿ ನಾನು ಒಂದು ಪ್ರೈಸ್ ಕೂಡ ತಗೊಂಡಿದ್ದೇನೆ ಸಂತೋಷ ವೆರಿ ಗುಡ್ ಅದೊಂದು ಮರೆಯಲಾರದ ಕ್ಷಣ ಅಂದರೆ ಮನೆಯಲ್ಲಿ ವಾತಾವರಣ ಸಾಂಸ್ಕೃತಿಕವಾಗಿ ಇಟ್ವಾಸ್ ಭಾಳ ತುಂಬ ತುಂಬಿ ಇತ್ತು ಅಂತ ಹೇಳ್ಬೋದು ನಾಟಕಗಳಾಗಲಿ ಎಲ್ಲನೂ ಈ ಥರ ಒಂದು ಒಂದು ಬೊಂಬೆ ಇಡೋದ್ರಾಗಲಿ ಅದರಲ್ಲಿ ಅಂದ ಚಂದ ಒಂದು ರಂಗೋಲಿ ಆಗಲಿ ಹೀಗೆ ನಮ್ಮ ಅಮ್ಮ ಒಂದು ವೆರಿ ವರ್ಸಟೈಲ್ ಐಡಿ ಅಂತ ಹೇಳ್ಬೋದು ಎಲ್ಲ ವಿವಿಧ ಕ್ಷೇತ್ರದಲ್ಲಿ ಅವ್ರ ಹಾಡುಗಳು ಕೂಡ ಬರೆದಿದ್ದಾರೆ ಅದನ್ನು ಒಂದು ಸಲ ಹಾಡಬೇಕು ಅವರು ಕನ್ನಡ ಒಂದು ಹಾಡು ಅದನ್ನು ಆ ರೀತಿಯಾಗಿ ನಮಗೆ ಮಕ್ಕಳ ಬಗ್ಗೆ ಹೇಳಿದ್ರೆ ನೀವು ವಾತಾವರಣ ಕಲ್ಪಿಸಿದ್ರೆ ಅದರಲ್ಲಿ ಮನಸ್ಸು ಕೊಟ್ಟು ಅವ್ರ ಮುಂದೆ ಅವರು ಅನುಭವದ ಮೇಲೆ ಅವರು ಬೆಳೆಯೋಕ್ಕೆ ಸಾಧ್ಯ ಆ ಅದಕ್ಕೆ ನನಗೆ ಒಳ್ಳೆಯ ವಾತಾವರಣ ಸಿಕ್ಕಿತ್ತು ದಿಗ್ಗಜರ ಸಂಗೀತವನ್ನು ಕೇಳುವ ಒಂದು ಸದ ಅವಕಾಶ ಸಿಕ್ತು ನಾನು ಅವ್ರ ಥರನೇ ಸ್ಟೇಜ್ ಮೇಲೆ ಹತ್ತು ಕೂತ್ಕೋಬೇಕು ಅಂತ ಒಂದು ಆಸೆ ಇತ್ತು ದೇವರ ದಯ ಇತ್ತು ನಾನು ಹತ್ತು ಇವತ್ತು ಕೂತ್ಕೊಂಡು ಪ್ರಪಂಚಾದ್ಯಂತ ನಾನು ಹಾಡಿದ್ದೀನಿ ಅಂತ ಹೇಳಿದ್ರೆ ಅದನ್ನು ಅಸ್ಥಿಭಾರ ಅಂತ ಏನು ಹೇಳ್ತೀರಾ ನಮ್ಮಮ್ಮ ಹಾಕಿದ ಅಸ್ಥಿಭಾರ ಅದು ಭಾಳ ಭದ್ರವಾಗಿದೆ ಇವತ್ತು ನಾಲ್ಕು ಜನ ರೆಕಗ್ನೈಸ್ ಮಾಡ್ತಾರೆ ಅಂತ ಹೇಳಿದ್ರೆ ಅದು ಅಮ್ಮನಿಗೆ ಮುಂದೆ ನಾನು ನಾಗರತ್ನ ಬಾಯ್ ಅಂತ ಮಲ್ಲೇಶ್ವರದಲ್ಲೇ ಇದ್ದರು ನಮ್ಮಮ್ಮನೇ ಶುರು ಮಾಡಿದ್ದು ಸಂಗೀತ ಅದಾದಮೇಲೆ ಅಂತ ಹೇಳಿ ಮಲ್ಲೇಶ್ವರ ಸೆವೆಂತ್ ಇದ್ದರು ಅವ್ರ ಹತ್ರ ಜೂನಿಯರ್ ತನಕ ಆಯಿತು ಆಮೇಲೆ ನಾವು ಶಂಕರ್ಪುರಕ್ಕೆ ವಾಸಕ್ಕೆ ಬಂದ್ವಿ ಅಲ್ಲಿ ಪ್ರಖ್ಯಾತ ವಾಗ್ಯಕಾರ ನೀವು ಗೊತ್ತಿರ್ಬೋದು ಜಯತಿ ಜಯತಿ ಭಾರತ ಮಾತ ಹೇಳಿ ಭಾಳ ಫೇಮಸ್ ಹಾಡೋದು ಅವರು ರಚನೆ ಮಾಡಿದವರು ಮಾಯನು ವಿಶ್ವನಾಥ ಶಾಸ್ತ್ರಿ ವಿಶ್ವನಾಥ ಶಾಸ್ತ್ರಿ ತಂಗಿ ವಲ್ಲಭಂ ಕಲ್ಯಾಣ ಸುಂದರಮ್ ಹೇಳಿ ಭಾಳ ತಂಜಾವೂರು ಶೈಲಿಯಲ್ಲಿ ಬಹಳ ಪ್ರಸಿದ್ಧರು ಆ್ಯಂಡ್ ಮನ್ ಆಫ್ ದ ವಂಡರ್ಫುಲ್ ಟೀಚರ್ಸ್ ಎಷ್ಟು ಶ್ರದ್ಧೆಯಿಂದ ಅಂದರೆ ಟೈಮ್ ಗಿಂಪು ನೋಡ್ತಾ ಇರಲಿಲ್ಲ ಫೀಸ್ ಬಗ್ಗೆ ಅವ್ರ ಕಾಳಜಿ ಇರಲಿಲ್ಲ ಸ್ವಲ್ಪ ಚೆನ್ನಾಗಿ ಹಾಡ್ತಾರ ತನ್ನ ಇರೋ ಎಲ್ಲ ಧಾರೆ ಇರಬೇಕು ಅಂತ ಆಕೆ ಕೊಟ್ಟಿದ್ದ ಒಂದು ವಿದ್ಯೆ ಇದೆಯಲ್ಲ ಇವತ್ತು ನನ್ನ ಶಿಷ್ಯರು ನಾನು ಹೇಳ್ಕೊಡ್ಬೇಕಾದ್ರೆ ಆ ಪಾಯಿಂಟ್ಸಲ್ಲಿ ಆ ವಯಸ್ಸಲ್ಲಿ ಎಷ್ಟು ನನಗೆ ಅರ್ಥ ಆಯಿತೋ ಗೊತ್ತಿಲ್ಲ ಬಟ್ ಈಗ ನನಗೆ ಗೊತ್ತಾಗಿದ್ದೇ ಅಲ್ವಾ ಆಕೆ ಹೇಳಿದ್ದು ಅವರು ಅಂತ ಹೇಳಿ ಹೀಗೆ ಅನುಭವದಲ್ಲಿ ನಾನು ಪರ್ಫಾರ್ಮಿಂಗ್ ಆರ್ಟಿಸ್ಟ್ ವೇದಿಕೆ ಕಲಾವಿದನೂ ಆದೇ ಶಿಕ್ಷಕನೂ ಆ್ಯಂಡ್ ಬೇಕಾದ ಪ್ರಪಂಚಾದ್ಯಂತ ಹಾಡಿದ್ದೇನೆ ಆ್ಯಂಡ್ ಬಹಳವಾಗಿ ನನಗೆ ತುಂಬ ಸಂತೋಷ ಕೊಡೋದು ಅಂದರೆ ಶಿಕ್ಷಣ ಕೊಡೋದು ಸಂಗೀತ ಶಿಕ್ಷಣವನ್ನು ನೀಡೋದು ಒಂದು ಸ್ವಲ್ಪ ಜ್ಞಾನ ಇತ್ತು ಅಂತ ಹೇಳಿದ್ರೆ ವೃದ್ಧಿ ಮಾಡಬೇಕು ನಾವು ಅದನ್ನು ಶಿಕ್ಷಣ ಕೊಡ್ತಾ ಕೊಡ್ತಾ ನಮ್ಮ ಜ್ಞಾನವೂ ವೃದ್ಧಿ ಆಗತ್ತೆ ಅಂತ ನನ್ನ ಅಭಿಪ್ರಾಯ ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲೂ ಲಭ್ಯ ಜಿ ಕನ್ನಡ ನ್ಯೂ